ಎಸ್ ಹಾಗಾದ್ರೆ ಈ ಕ್ಷೇತ್ರ ಇದೆಯಲ್ಲ ಬೇಲೂರು ನಿತ್ಯ ತ್ರಿಕೋನ ಸ್ಪರ್ಧೆ ಇರತಕ್ಕಂತ ಕ್ಷೇತ್ರ. ಹಾಲಿ ಶಾಸಕರು ಜೆಡಿಎಸ್ನ ಲಿಂಗೇಶ್, ಕಾಂಗ್ರೆಸ್ ಇಂದ ಗಣಸಿ ಶಿವರಾಮ್, ಗ್ರಾನೇಟ್ ರಾಜಶೇಖರ್, ಈ ತರ ಚರ್ಚೆ. ಎಂ ಪಾಟೀಲ್ ಕೂಡ ಅದೇ ತರ ಆಕಾಂಕ್ಷಿಗಳ ಸಂಖ್ಯೆ ಇದೆ. ಬಟ್ ಬೇಲೂರು, ಈಗ ನೀವು ಆಗ್ಲೇ ಹೇಳಿದ್ರಿ, ಬೇಲೂರ್ನ ನೋಡೋದಾದ್ರೆ ಗಂಟೆಗಳು ಸಾಕು, ಅರ್ಥ ಮಾಡ್ಕೊಳ್ಳೋದಾದ್ರೆ ದಿನಗಟ್ಟಲೆ ಬೇಕು ಅಂತ. ಸೊ ಹಾಗಾಗಿ ನೀವು ಆಳವಾಗಿ ನಿಮ್ಮ ಕ್ಷೇತ್ರವನ್ನ ಅಧ್ಯಯನ ಮಾಡಿ ಕ್ಷೇತ್ರವನ್ನು ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋ ರೀತಿ ದಿಸೆಯಲ್ಲಿ ಒಂದಷ್ಟು ಕಲ್ಪನೆ ಇಟ್ಕೊಂಡಿದ್ರಿ. ಬೇಲೂರು ನೀವು ಕಂಡಂತ ಬೇಲೂರು ಹೇಗಿರ್ಬೇಕು ಅಂತ ಅನ್ಕೊಂಡಿದ್ರಿ? ಬೇಲೂರ್ನ ಅಂತ ಬೇಲೂರನ್ನ ನಾನು ಹೇಗೆ ಕಾಣಬೇಕು ಅನ್ನೋದು ಒಂದು, ಆ ವಿಚಾರಕ್ಕೆ ಬರ್ತೀನಿ. ನೋಡಿ, 845 ಸ್ಕ್ವೇರ್ ಕಿಲೋಮೀಟರ್ ಇರುವಂಥ ಪ್ರದೇಶ ಬೇಲೂರು. ಜಾವಗಲ್ ಒಂದು ಭಾಗವನ್ನು ಸೇರಿ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು. ಒಂದು ನಾನಾಗಲೇ ವಿಶೇಷವಾದ ಸಂಪತ್ತಿರುವಂಥ ಜಾಗ. ಒಂದು ಸರಿ ಸುಮಾರು 800ಕ್ಕಿಂತ ಹೆಚ್ಚು ಕೆರೆಗಳಿದಾವೆ, 2 ದೊಡ್ಡ ಅಣೆಕಟ್ಟುಗಳಿದಾವೆ, ಒಂದು ಯಗಚಿ, ಇನ್ನೊಂದು ವಾಟೆಹೊಳೆ, 2 ಅಣೆಕಟ್ಟು ಇದೆ. ಒಂದು ಭಾಗದಲ್ಲಿ ಕೃಷಿಯಲ್ಲಿ ನೀವು ತರಕಾರಿ ಬೆಳೀತಾರೆ, ರಾಗಿ ಬೆಳೀತಾರೆ, ಜೋಳ ಬೆಳೀತಾರೆ. ಇನ್ನೊಂದು ಭಾಗದಲ್ಲಿ ಪ್ಲಾಂಟೇಶನ್ ಕ್ರಾಪ್ಸ್ ಆದ ಕಾಫಿ ಮತ್ತು ಪೆಪ್ಪರ್ ಬೆಳೀತಾರೆ, ಅಡಿಕೆ ತೆಂಗುವನ್ನು ಬೆಳೀತಾರೆ. ಸೊ ಇದು ಇನ್ ಟರ್ಮ್ಸ್ ಆಫ್ ಅಗ್ರಿ ಸೆಕ್ಟರ್. ಅದ್ರ ಜೊತೆಗೆ ಇಡೀ ವಿಶ್ವ ಪ್ರಸಿದ್ಧವಾದ ದೇವಾಲಯಗಳಿದ್ದಾವೆ. ಆದರೆ ಆ ವಿಶ್ವ ಪ್ರಸಿದ್ಧವಾದ ದೇವಾಲಯ ಹಾಗೂ ಏನು ನಮ್ಮ ಪ್ರವಾಸೋದ್ಯಮದ ಶಕ್ತಿ ಅಲ್ಲಿಯ ಜನರಿಗೆ ಪ್ರಯೋಜನ ಆಗ್ತಾ ಇದೆಯಾ ಅಂತ ನೋಡಿದ್ರೆ ಅದೊಂದು ಪ್ರಶ್ನೆಯ ಚಿಹ್ನೆಯಾಗಿ ಉಳಿಯುತ್ತೆ. ಯಾಕಂದ್ರೆ ಸುಮಾರು ಜನ ಅದು ಅಕ್ಕಪಕ್ಕದಲ್ಲಿರುವಂಥ ಪ್ರದೇಶದಲ್ಲಿ ಉಳಿತಾರೆ, ಇಲ್ಲಿ ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ತಾರೆ. ಸೊ ಆ ಕಂಟೆಂಟ್ನ ತೋರಿಸುವಂಥ ದೃಷ್ಟಿಯಲ್ಲಿ ನಾವು ಅನೇಕ ವಿಚಾರಗಳನ್ನ ಇಟ್ಕೊಂಡಿದ್ದೀವಿ. ನಾನು ಸಪ್ತ ಸೂತ್ರಗಳು, ಬೇಲೂರಿನ ಪ್ರಗತಿಗೆ ಸಪ್ತ ಸೂತ್ರಗಳು ಅಂತ, ಸಪ್ತ ಸೂತ್ರಗಳು ಅಂತ ಒಂದು ಆಲೋಚನೆ ಮಾಡಿದೀವಿ. ಮೊಟ್ಟ ಮೊದಲಾಗೆ ಕೃಷಿ ಆದಾಯವನ್ನ ದ್ವಿಗುಣ ಮಾಡುವುದು, ಆಮೇಲೆ ಸಂವಿಧಾನದ ಶಕ್ತಿಯನ್ನ ಮನೆ ಮನೆಗೆ ತಲುಪಿಸುವುದು, ಇನ್ನೊಂದು ಯುವ ಶಕ್ತಿಯನ್ನ ಜಾಗೃತಗೊಳಿಸುವುದು, ಮತ್ತೊಂದು ಪ್ರವಾಸೋದ್ಯಮದಿಂದ ವಾರ್ಷಿಕ ಉತ್ಪಾದನೆ 350 ಕೋಟಿ ತನಕ ತಗೊಂಡು ಹೋಗುವುದು, ಇನ್ನೊಂದು ನಮ್ಮ ಮಹಿಳೆಯರ ಸಾಮಾಜಿಕ ಹಾಗೂ ಆರ್ಥಿಕ ಸಶಕ್ತೀಕರಣ ಮಾಡುವುದು, ಇನ್ನೊಂದು ಮುಖ್ಯವಾಗಿ ನೈಸರ್ಗಿಕ ಸಂಪನ್ಮೂಲಗಳು ಹಾಗೂ ಪಾರಂಪರಿಕ ಸಂಪನ್ಮೂಲಗಳನ್ನ, ಐತಿಹಾಸಿಕ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನ ಪೋಷಿಸುವುದು ಮತ್ತು ಬೆಳೆಸುವುದು. ಇದಿಷ್ಟು ನಮ್ಮ ಒಂದು ವಿಶೇಷವಾದ ಸಪ್ತ ಸೂತ್ರಗಳು. ಎಸ್, ಇವೆಲ್ಲ ಸಪ್ತ ಸೂತ್ರಗಳನ್ನ ಜನಗಳು ತಿಳಿಸ್ತಾ ಇದ್ದೀರಾ? ಏನಂತಾರೆ ಬೇಲೂರು ಜನ? ನಾನು ಸೂಕ್ಷ್ಮವಾಗಿ ಗಮನಿಸಿದೀನಿ. ಯಾಕೆಂದ್ರೆ ಸರಿಸುಮಾರು ನಾವು ಕಮಲ ಅರಳಲ್ಲಿ ಬೇಲೂರು ಬೆಳಗಲಿ ಅನ್ನೋ ಒಂದು ಅಭಿಯಾನವನ್ನ ಶುರು ಮಾಡಿದ್ವಿ. ಓಕೆ, ಕಮಲ ಅರಳಲ್ಲಿ ಬೇಲೂರು ಬೆಳಗಲಿ. ಇದೇನಪ್ಪಾ ಅಂದ್ರೆ ಪ್ರತಿ ಮನೆಯನ್ನ ಎಷ್ಟಾಗುತ್ತೆ ಅಷ್ಟು ಮನೆಗಳನ್ನ ತಲುಪುವ ಒಂದು ಪ್ರಯತ್ನ. ಇಲ್ಲಿ ತನಕ ಒಂದು 6000 ಮನೆಗಳನ್ನ ಮನೆ ಮನೆಗೆ ಭೇಟಿ ಕೊಟ್ಟಿದ್ದೀನಿ. ಕ್ಷೇತ್ರದ ಹಲವಾರು ಹಳ್ಳಿಗಳಲ್ಲಿ ಮನೆ ಮನೆಗೆ ಭೇಟಿ ಕೊಟ್ಟಿದ್ದೀನಿ. ನಿಜವಾಗ್ಲೂ ಕೂಡ ಮತದಾರರಲ್ಲಿ ಒಂದು ಅಭಿವೃದ್ಧಿಯ ದಿಕ್ಸೂಚಿಯನ್ನ ಇಟ್ಕೊಂಡ್ಬರುವಂತ ನಾಯಕತ್ವಕ್ಕೆ ಸ್ಪಂದಿಸುವಂತ ಎಲ್ಲಾ ಆಸೆಗಳು, ಆಕಾಂಕ್ಷೆಗಳು ಅಲ್ಲಿಯ ಮತದಾರರಲ್ಲಿದೆ. ಎಲ್ಲರಿಗೂ ಈ ಒಂದು ಭೂಮಿಯಲ್ಲಿ ನಾವೆಲ್ಲರೂ ಸ್ವಾಭಿಮಾನಿಗಳಾಗಿ ಬದುಕುವಂತ ಈ ಭೂಮಿಯ ಒಂದು ಆಶೀರ್ವಾದ ನಮಗಿದೆ. ಅದನ್ನ ನಮ್ಮ ತನಕ ತಲುಪಿಸುವಂತ ನಾಯಕತ್ವ ಬೇಕು ಅನ್ನೋ ಒಂದು ವಿಚಾರ ನನಗೆ ತಿಳಿದು ಬರುತ್ತೆ. ಹಾಗಾಗಿ ಯಾರು ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗುವಂತ ಒಂದು ದೃಷ್ಟಿಕೋನದಲ್ಲಿ, ಇನ್ನೊಂದು ಆ ಸಪ್ತ ಸೂತ್ರಗಳಲ್ಲಿ ವಿಶೇಷವಾಗಿ ಮರ್ತಿದ್ದಂತಲ್ಲ, ಒಂದು ಸೂತ್ರ ಮರ್ತೆ. ಅದರಲ್ಲಿ ಏನಪ್ಪಾ ಅಂದ್ರೆ ಪಾರ್ಟಿಸಿಪೇಟಿವ್ ಡೆಮೋಕ್ರಸಿ ಅಂದ್ರೆ ಏನು, ಪ್ರಜಾಪ್ರಭುತ್ವದಲ್ಲಿ ಎಲ್ಲರನ್ನು ಜೊತೆಗೆ ತಗೊಂಡು ಹೋಗುವಂತ ಡೆಮೋಕ್ರಸಿ ಹಾಗೂ ಪಾರದರ್ಶಕವಾದ ಒಂದು ಡೆಮೋಕ್ರಸಿಯನ್ನ ತರಬೇಕು ಅನ್ನೋ ಒಂದು ದೃಷ್ಟಿಕೋನ. ಅದು ತಂತ್ರಜ್ಞಾನವನ್ನು ಉಪಯೋಗಿಸಿ ಎಲ್ಲವನ್ನು ಇವತ್ತಿನ ಜಗತ್ತಿನಲ್ಲಿ ತಂತ್ರಜ್ಞಾನ, ಇವೆಲ್ಲ ನಾನು ಏನೇನ್ ಸಪ್ತ ಸೂತ್ರಗಳು ಹೇಳಿದೀನಿ ಅವು ಎಲ್ಲದರಲ್ಲೂ ಯೋಚನೆ ಮಾಡಬಹುದು, ಅದು ಎಲ್ಲದರಲ್ಲೂ ಅದನ್ನ ಜೋಡಿಸ್ಕೊಂತ ಬರ್ಬೋದು. ಆವಾಗ ಒಂದು ದೊಡ್ಡ ಮಟ್ಟದ ವ್ಯಾಪಕವಾದ ಬದಲಾವಣೆ ತರಬಹುದು. ಅದನ್ನ ಜನರ ಮುಂದೆ ತಗೊಂಡೋಗಿ ನಾನು ಹೇಳಿದಾಗ ನಿಜವಾಗೂ ಕೂಡ ಒಂದು ವಿಶೇಷವಾದ ಸ್ಪಂದನೆ ಸಿಗುತ್ತೆ. ನಿಜವಾಗ್ಲೂ ನಮಗೆ ಈ ತರದ ನಾಯಕತ್ವ ಬೇಕು ಅನ್ನೋದು ಎಷ್ಟೋ ಕಡೆ ನನಗೆ ಅದು ಭಾಸವಾಗಿದೆ.